ಭಾರತೀಯ ಜನತಾ ಪಾರ್ಟಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜನವರಿ 21 ರಿಂದ 29 ರವರೆಗೆ ವಿಜಯ ಸಂಕಲ್ಪ ಅಭಿಯಾನ ಕಾರ್ಯಕ್ರಮಕ್ಕೆ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ರವರು ಹಾಗೂ ಸಂಸದರಾದ ತೇಜಸ್ವಿ ಸೂರ್ಯ ರವರು ಎನ್ಆರ್ ರಮೇಶ್ ರವರು ರವಿ ಸುಬ್ರಹ್ಮಣ್ಯ ರವರು ಮಾಜಿ ಮಹಾಪೌರರಾದ ಎಸ್ಕೆ ನಟರಾಜ್ ರವರು ಸಿಕೆ ರಾಮಮೂರ್ತಿ ರವರು ಸೋಮಶೇಖರ್ ರವರು ಪ್ರಹ್ಲಾದ್ ರವರು ಇನ್ನು ಅನೇಕ ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಸೇರಿ ಈ ಎಲ್ಲಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು ಮನೆ ಮನೆಗೂ ಕರಪತ್ರ ಮನೆ ಬೈಕ್ ಕಾರುಗಳ ಮೇಲೆ ಸ್ಟಿಕ್ಕರ್ ಫಲಾನುಭವಿಗಳ ಸಂಪರ್ಕ ಕರೆ ಮಾಡುವ ಮೂಲಕ ಸದಸ್ಯತ್ವ ನೋಂದಣಿ ಪ್ರತಿ ಬೂತ್ಗಳಲ್ಲಿ ಗೋಡೆಯ ಬರಹಗಳು ಶಾಸಕರನ್ನ ನಾಯಕರನ್ನ ಈ ಭಾಗದಲ್ಲಿ ಮತ್ತೆ ನಾವು ಈ ಭಾಗದ ಜನಕ್ಕೆ ಕೊಡೋಣಂತೆ ಅನ್ನುವಂತ ಸಂಕಲ್ಪವನ್ನ ವಿಜಯ ಸಂಕಲ್ಪವನ್ನ ಈ ಸತಿ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಾನು ಬಹಳ ಸಂತೋಷಪೂರ್ವಕವಾಗಿ ಬಿಟಿಎಂ ಲೇಔಟ್ ಮತ್ತು ಜಯನಗರದಲ್ಲಿ ಉದ್ಘಾಟನೆಯನ್ನ ಮಾಡಿದ್ದೇನೆ ಯಾಕೆ ಈ ಕ್ಷೇತ್ರವನ್ನ ಆರಿಸಿದ್ದೇನೆ ಅಂತ ಕೇಳಿದ್ರೆ ಅಪ್ಪ ಮಗಳ ರಾಜಕಾರಣವನ್ನ ನಿಲ್ಲಿಸಬೇಕು ಕಮಲವನ್ನ ಅರಳಿಸಬೇಕು ಇಲ್ಲಿಂದ ವಿಜಯ ಸಂಕಲ್ಪ ಯಾತ್ರೆ ಪ್ರಾರಂಭ ವಿಜಯ ಸಂಕಲ್ಪ ಯಾತ್ರೆ ಅಂತ ಅಂದ್ಬಿಟ್ಟು ವೈರಸಂದ್ರ ವಾರ್ಡ್ ಅಲ್ಲಿ ನಾವು ಬೆಂಗಳೂರು ಜಯನಗರ ಕ್ಷೇತ್ರದಲ್ಲಿ ನಾವು ಇವತ್ತು ಮಾಡಿದೀವಿ ಇದಕ್ಕೆ ನಳಿನ್ ಕೋ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಆಗಮಿಸಿದ್ರು ಅವರು ಈಗ ಮನೆ ಮನೆಗೂ ತೆರಳಿ ಸದಸ್ಯತ್ವ ಅಭಿಯಾನವನ್ನ ಮಾಡ್ತಾರೆ ಈಗ ಮೊದಲನೆಯದಾಗಿ ಏನು ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ವಿ ಈಗ ಹೊಸದಾಗಿ ಮತ್ತೆ 3 ವರ್ಷ ಆಗಿದೆ ಮತ್ತೆ ಹೊಸದಾಗಿ ಸದಸ್ಯತ್ವ ಅಭಿಯಾನವನ್ನ ಮಾಡಬೇಕು ಹಾಗಾಗಿ ಎಲ್ಲರೂ ಕೂಡ ಮತ್ತೆ ನೋಂದಾಯಿಸಿಕೊಳ್ಳಬೇಕು ಹಾಗಾಗಿ ಇವತ್ತು ಹೋದ ಸಾರಿ ನಾವೆಲ್ಲರೂ ಕೂಡ 1 ಕೋಟಿಯಷ್ಟು ಟಾರ್ಗೆಟ್ ಇಟ್ಕೊಂಡಿದ್ವಿ ಬೆಂಗಳೂರು ನಗರದಲ್ಲಿ 28 ಲಕ್ಷ ನಾವು ಕಳೆದ ಸಾರಿ ಮಾಡಿದ್ವಿ ಈ ಸಾರಿ ಇನ್ನು 30-35 ಲಕ್ಷ मतदार ना मेबरशिपन गुरी इदे अदेती नळिन कुमार नेतृत्व राज्य अध्यक्ष बहुत चेना चालन फस्ट बी टी एम लेटल चालने जयनगर क्षेत्र एम एल एलो अली राज्य अध्यक्ष बंद चालने नम्बर कूड़ा सतोषवान मुंदन दिन ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಪತಾಕೆಯನ್ನು ಹಾರಿಸೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತ ನಾನು ಘಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ಯಾರಿಗೆ ನಮ್ಮಲ್ಲಿ ಟಿಕೆಟ್ ಕೊಟ್ಟರೆ ಲೋಕಲ್ ಅವರಿಗೆ ನಾವು ಖಂಡಿತ ಕೂಡ ಮಾಡಿ ಜಯಗಳಿಸ್ಕೊಂತೀವಿ ನಾವು ಯಾರಿಗೆ ಕೊಡಲಿ ನಾವು ನಮ್ಮ ಲೋಕಲ್ ಅಲ್ಲಿ ಕೊಡಬೇಕು ಅಂತ ನಮ್ಮ ಮನವಿ ಹಾಗಾಗಿ ಲೋಕಲ್ ಅಲ್ಲಿ ಯಾರಿಗಾದರೂ ಕೊಡಲಿ ನಾವು ಗೆಲ್ಸ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ